ನಮಸ್ತೆ. ತಮ್ಮ ಹೆಸರು? ಅಶೋಕ್. ಅಶೋಕ್ ಅಶೋಕ್ ಆಚಾರ್ಯ. ಇದು ಯಾವ ಊರು ಸರ್? ಕಂಬದಕೋಣೆ. ಕಂಬದಕೋಣೆ ಕುಂದಾಪುರ ತಾಲೂಕು ಬೈಂದೂರು ಜಿಲ್ಲೆ. ಇದೀಗ ನೋಡಿದೆ ಇವಾಗ ನೀವು ಕೃಷಿಗೆ ಸಂಬಂಧಪಟ್ಟಂತ ಒಂದು ಎಕ್ವಿಪ್ಮೆಂಟ್ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ರಿ, ಅದ್ರ ಬಗ್ಗೆ ಹೇಳ್ಬೋದು? ಈ ಕಲೆ ನಿಮ್ಗೆ ಹೇಗೆ ಬಂತು, ಯಾವಾಗಿಂದ ಮಾಡ್ತಾ ಇದ್ರಿ ಈ ಕಲೆ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಈ ಕಲೆ ಅಂದ್ರೆ ಮುಂಚಿನಿಂದ ಬಂದದ, ನಮ್ಮ ಅಜ್ಜ ಅಪ್ಪ ಎಲ್ಲ ಮಾಡ್ಕೊಂಡು ಬಂದಂತ ಕೆಲಸ. ಅದನ್ನ ಹಾಗೆ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಈ ಕೆಲಸ ಒಂದು 35 ವರ್ಷದಿಂದ ಮಾಡ್ತಾ ಇದ್ದೆ ತಂದೆ ಒಟ್ಟಿಗೆ. ಶಾಲೆ ಬಿಟ್ಟು ಬಂದ ಇದೇ ಕೆಲಸ ಮಾಡೋದು. ಸಂಜೀವ್ ಆಚಾರ್ಯ. ನಾವು ಮೂಲತಃ ಸಾಲಿಗ್ರಾಮದವ್ರು ನಾವು. ಈ ಕೆಲಸಕ್ಕೋಸ್ಕರ ಅಪ್ಪ ಇಲ್ಲಿ ಬಂದು ಈಗ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇತ್ತು. ಇಲ್ಲಿ ಅಂದ್ರೆ ಕತ್ತಿ ಮತ್ತೆ ಕೊಡ್ರಿ, ಕೃಷಿಗೆ ಸಂಬಂಧಪಟ್ಟದೆಲ್ಲ ಮಾಡಿಕೊಡ್ತೇವೆ. ನೇಗಿಲು ಇದನ್ನೆಲ್ಲ ಮಾಡಿಕೊಡ್ತೇವೆ. ಇವಾಗ ನಾ ಇದಂದ್ರೆ ಬೊಂಡ ಕೆತ್ತುವಂತ ಇದು ಮಿಷಿನ್, ಹೌದು, ಎಳ್ನೀರು ಕೆತ್ತುವಂತ ಮಿಷಿನ್ ಇದು, ಅದನ್ನ ರೆಡಿ ಮಾಡ್ತಾ ಇದ್ದೇನೆ. ಇನ್ನು ನಾನೇ ಸ್ವಂತ ರೆಡಿ ಮಾಡ್ತೇವೆ. ಹೌದು, ಇದೆಲ್ಲ ಈಗ ನಿನ್ನ ಒಂದು ಹಾಗೆ. ಯಾವ ಅಂದ್ರೆ ನಾವು ಈ ಕತ್ತಿ ಮೇನ್ ಆದ್ರೆ ಕತ್ತಿ ಮತ್ತೆ ಕೊಡ್ರಿ. ಮುಂಚೆಲ್ಲ ನೇಗಿಲೆಲ್ಲ ಮಾಡ್ತಿದ್ದೆ ಮುಂಚಿನ ಕಾಲದಲ್ಲಿ. ಹಾಗೆ ಇದೆಲ್ಲ ಮಾಡ್ತೇವೆ ಕೃಷಿಗೆ ಸಂಬಂಧಪಟ್ಟದ್ದು. ನೋಡ್ತೇವೆ ಕತ್ತಿ. ಹೌದು, ಹಾಯ್. ಇದಂದ್ರೆ ಮರ ಗಿರ ಕೊಡುವಂತ ಮರ ಅಂದ್ರೆ ದೊಡ್ಡ ಸೈಜಿಂದ ಮರ ಕಡಿಯುವಂಥದ್ದು ಮರ. ಈ ಹಳು ಗಿಡ ಅಲ್ಲ ಸೌರುವಂತ ಕತ್ತಿ. ಇದಂದ್ರೆ ಕಾಯಿ ತೆಂಗಿನ ಮರ, ಕಾಯಿ ಕೊಯ್ಲು. ಹಾಗೆ ಬೇರೆ ಅಂದ್ರೆ ಇದು ಮತ್ತೆ ಇದು ಒಳ್ಳೆ ಇದೊಂದು ಬಂಡ ಕೆತ್ತುವಂಥದ್ದು ಇದು. ಹಾಗೆ ಇದು ಎಳ್ನೀರು ಕೊಚ್ಚಂಥದ್ದು ಇದು. ಬೇರೆ ಅಂದ್ರೆ ಹಾರಿ ಈ ಥರ. ಹಾಂ, ಈ ಥರ ಕೃಷಿಗೆ ಸಂಬಂಧಪಟ್ಟು ಎಲ್ಲದಕ್ಕೂ ರೆಡಿ ಆಗುವಂಥ ಗೊಬ್ಬರ ಇದೆಲ್ಲ. ಹೌದು, ನೋಡಲಿ. ಆಮೇಲೆ ಇದು ಗೊಬ್ಬರ ಎಳೆಯುವಂಥದ್ದು ಯಾವುದು? ಹಾಂ, ಒಂದು ನಿಮಿಷ. ಓಕೆ, ಇದು ಗೊಬ್ಬರ ಎಳಿಲಿಕ್ಕೆ. ಗೊಬ್ಬರ ಎಳಿಲಿಕ್ಕೆ? ಹೌದು, ಕೊಟ್ಟಿಗೆಯಿಂದ ಗೊಬ್ಬರ. ಹಾಂ, ತೆಗಿಲಿ. ಹೌದು, ಅದು ಬಿಟ್ಟು ಮತ್ತೆ ಇದು ಪಿಕಾಸಿ. ಪಿಕಾಸಿ ಉಪಯೋಗ ಅಂದ್ರೆ ಇದು ಕಟ್ಟಡ ಕೆಲಸಕ್ಕೆಲ್ಲ. ಹೌದು, ಪಾಯ ತೆಗಿಲಿಕ್ಕೆ. ನೀವೇ ಸ್ವಂತ ಎಲ್ಲ ಮಾಡಿ? ಹಾ, ಎಲ್ಲ ಮಾಡಿಕೊಡ್ತೇನೆ ರೆಡಿ. ಇನ್ನು ಬೇರೆ ಯಾವ ಬೇರೆ ಅಂದ್ರೆ ಇದಂದ್ರೆ ಇದು ನಮ್ಮ ನೇಗಿಲ್ ಅಂತ ಹೇಳಿ. ಹಾ, ಇದು ಹೊಲ ಹೊಡ್ಲಿಕ್ಕೆ. ಇದಂದ್ರೆ ಕರ್ಗುಂಜಿ ಈಗಳಿಂದ ಇದು. ಹೌದು, ಸ್ವಂತ ಮಾಡ್ಕೊಡ್ತೀರಿ? ಹೌದೌದು, ಸ್ವಂತ. ಇದು ಪವರ್ ಹ್ಯಾಮರ್ ಅಂತ ನಮ್ ಜಪ್ಲಿಕ್ಕೆ. ಈ ಕತ್ತಿ ಹೊಸ ಕತ್ತಿ ಎಲ್ಲ ಮಾಡ್ಲಿಕ್ಕೆ ಪವರ್ ಹ್ಯಾಮರ್ ಅಂತ. ಹೌದು, ಇವತ್ತಿನ ಲೇಟೆಸ್ಟ್ ಟೆಕ್ನಾಲಜಿ. ಹೌದು, ಹಾಕೊಂಡು ಅಂದ್ರೆ ಜನ ಅಂದ್ರೆ ಕಡಿಮೆ ಇದ್ರಲ್ಲ ಆ ಲೆಕ್ಕದಲ್ಲಿ. ಇದು ಮಚ್ಚ ಅಂತೇಳಿ, ಈ ಕಲ್ಲು ಮನೆ ಕಟ್ಟೋರಿ ಕೆತ್ತಲಿಕ್ಕೆ ಆ ಥರ ರೆಡಿ ಮಾಡೋದು. ಇಲ್ಲಾಂದ್ರೆ ಮನೆ ಕಲ್ಲನ್ನ ಕೆತ್ತರಲ್ಲ ಆ ಥರ. ಇದು ಇಲ್ಲಿದೆ ರೆಡಿ ಇದೆ, ಅದು ಇಲ್ಲಿಗೆ ಇದೆ. ಇದೆ ಟೈಪ್ ಸೈಜ್ ಮಾಡಿ, ಇದನ್ನ ನಾವು ರೆಡಿ ಮಾಡಿ ಅಂತ. ಈಗ ನೀವು ಈ ಕತ್ತಿ ಎಲ್ಲ ತೋರಿಸ್ತಾ ಇದ್ರಲ್ಲ, ಈಗ ಅದ್ರದ್ದು ಬ್ಲೇಡು ಅಥವಾ ಮರದ್ದು ಇದೆಲ್ಲ ನೀವೇ ತಗೊಂಡು? ನಾವೇ ತಂದು. ನಾವೇ ತಂದು ಏಟು ಇದ್ರೆ ನಾವೇ ಮಾಡಿ. ಬೇರೆದೇನಿಲ್ಲ, ಬೇರೆ ಅಂತ ಇಲ್ಲ. ಇದ್ರ ಜೊತೆ ಬೇರೆ ಇನ್ಯಾವ್ದು ಮಾಡಿ? ಬೇರೆ ಅಂದ್ರೆ ಕೊಡ್ರಿ ಮಾಡ್ತೇವೆ. ಮಾಡಿ ಸುಮಾರು ದಿನ ಆಗಿದೆ. ಈ ತರ ಬರುತ್ತೆ. ಇದು ದೊಡ್ಡದು
ಕೊಡ್ರಿ ಅಂತ ಹೇಳಿ. ಹಾ, ಇದು ಕೊಡ್ರಿ ಅಂತ ಹೇಳಿ ಚಕ್ಕೆ ಹೊಡಿಲಿಕ್ಕೆ. ಹೌದು ಹಾಗೆ. ಹೌದು, ಇದು ಸಣ್ಣದು ಸಣ್ಣದು, ಕೈಗೆ ಕೈ ಕೊಡ್ರಿ ಅಂತ ಹೇಳಿ ಚಿಕ್ಕದು. ಕಾಯಿ ಸೋಲಿಲಿಕ್ಕೆ ಈಗ ಕಬ್ಬು ಕೆರ್ಸೋದು, ಇದಂದ್ರೆ ರೆಡಿ ಇಲ್ಲ ಅಂದ್ರೆ ಮಾಡಿ ತೋರಿಸ್ತೇವೆ. ಬ್ಲೇಡ್ ತೆಗೆದಿಟ್ಟಿದೆ ಒಂದ್ ನಿಮಿಷ. ಇದು ಕಬ್ಬು ಕೆರ್ಸ್ಲಿಕ್ಕೆ, ಕಬ್ಬು ಈ ಕಬ್ಬಿನ ಗಾಣದಲ್ಲಿ ಹಾಲು ಮಾಡ್ತಾರಲ್ಲ ಅದ್ರದ, ಅದನ್ನು ರೆಡಿ ಮಾಡಿ ಕೊಡ್ತೇವೆ. ಸಿಪ್ಪಿ ಕೆರ್ಸ್ಲಿಕ್ಕೆ ಇದು ಸ್ಪ್ರಿಂಗ್ ಬರುತ್ತೆ, ಎರಡ ಹಿಂದ್ಗಡೆ ಈ ತರ ಮಾಡಿ ಕೊಡಿ ಎಳೆಯುದು. ಇದೆಲ್ಲ ಈಗಳಿನ ಟೆಕ್ ಮಾಡಿ. ಇದು ಬಿಟ್ರೆ ಬೇರೆ ಅಂದ್ರೆ ಮೊದ್ಲ ಎತ್ತಿನ ಗಾಡಿ ಮಾಡ್ತಿದ್ದೆ ಅಪ್ಪನ ಕಾಲ, ಈಗ ಎಲ್ಲ ಇಲ್ಲಲ್ಲ, ಅದೆಲ್ಲ ಬಂದ್ರು ಮಾಡ್ತೇವೆ ಮಾತ್ರ ಈಗ. ಈಗ ಸೊ ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲಾ ಎಕ್ವಿಪ್ಮೆಂಟ್ ಆಲ್ಮೋಸ್ಟ್ ನೀವೇ ಇಲ್ಲಿ ಕೈಯಲ್ಲಿ ಸ್ವಂತ ಮಾಡಿಕೊಡ್ತೀವಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಆಲ್ ದ ಬೆಸ್ಟ್.